ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಆಸ್ಟ್ರೋ ಪ್ರೆಡಿಕ್ಟರ್ ಆ್ಯಂಡ್ ಅನಲೈಸರ್ ಮಾಧೇಶ್ ಕೃಷ್ಣ. ಈ ವಿಡಿಯೋದ ವಿಶೇಷತೆ ಏನಂದರೆ, ಡೈರೆಕ್ಟರ್ ಆಗಬೇಕಂದ್ರೆ ಅಥವಾ ಸ್ಕ್ರೀನ್ ಪ್ಲೇಯಲ್ಲಿ ತೊಡಗಬೇಕಂದ್ರೆ ಅಥವಾ ಕವಿ ಹೃದಯ ಇರಬೇಕು, ಸಾಹಿತಿ ಆಗಬೇಕಂದ್ರೆ ಯಾವೆಲ್ಲ ನಂಬರ್ ಆತನಿಗೆ ಸಾಥ್ ಕೊಡ್ತದೆ ಅನ್ನುವಂಥದ್ದು. ಇದಕ್ಕಿಂತ ಮುಂಚೆ ನಮ್ಮ ಸಮೃದ್ಧಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಳೆಯ ವಿಡಿಯೋಗಳನ್ನು ನೋಡ್ಕೋ ಬನ್ನಿ, ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಈಗ ಯಾವೆಲ್ಲ ಡೈರೆಕ್ಟರ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನು ಮಾಡಿದ್ದಾರೆ, ಅವರಿಗೆ ಯಾವ ನಂಬರ್ ಸಾಥ್ ಕೊಡ್ತಿದೆ ಅನ್ನುವಂಥದ್ದು. ಮುಖ್ಯವಾಗಿ ನನ್ನ ಅನಾಲಿಸಿಸ್ ಪ್ರಕಾರ ನಂಬರ್ 2 ಎನ್ನುವಂಥದ್ದು ಆತನಲ್ಲಿ ಎಮೋಷ್ನಲ್ ಫೀಲಿಂಗನ್ನು ಹೆಚ್ಚಿಗೆ ಮಾಡ್ತದೆ, ನಂಬರ್ 3 ಅನ್ನುವಂಥದ್ದು ಆತನಲ್ಲಿ ಉದಾತ್ತವಾದಂತಹ ಜ್ಞಾನವನ್ನು ನೀಡ್ತದೆ. ಸೊ ಯಾವೆಲ್ಲ ಡೈರೆಕ್ಟರ್ಸ್ ಈ 2 & 3 ಕಾಂಬಿನೇಷನನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಈಗ ನೋಡ್ತಾ ಹೋಗೋಣ. ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಯಾರಿಗೆ ತಾನೇ ಗೊತ್ತಿಲ್ಲ. ಇವರ ನಾಗರಾವು ಚಿತ್ರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡನ್ನು ಹುಟ್ಟಿಸ್ತು ಅನ್ನುವಂಥದ್ದು ನಿಮಗೆಲ್ಲ ತಿಳಿದಿರುವಂತಹ ವಿಷಯ. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ನೋಡ್ತಾ ಹೋದಾಗ 1 ಡಿಸೆಂಬರ್ 1933. ಸೊ ಇವರ ಡೆಸ್ಟಿನಿ ಕೂಡ 2 ಆಗಿರೋದ್ರಿಂದ 2 & 3 ಕಾಂಬಿನೇಷನ್ಗಳನ್ನು ಇವರ ಡೇಟ್ ಆಫ್ ಬರ್ತಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ನಾನು ತೆಗೆದುಕೊಳ್ತಿರುವುದು ಆಟೋ ರಾಜ 1 ಮುತ್ತಿನ ಕಥೆಯ ಖ್ಯಾತಿಯ ಶಂಕರ್ ನಾಗ್ ಅವರನ್ನು. ಸೊ ಶಂಕರ್ ನಾಗ್ ಅವರ ಡೇಟ್ ಆಫ್ ಬರ್ತನ್ನು ನಾವು ಅನಾಲಿಸಿಸ್ ಮಾಡಿದಾಗ 9/11/1954. ಸೊ ನಂಬರ್ 2 ಅಥವಾ 3 ಎಲ್ಲಿದೆ ಅನ್ನುವಂಥದ್ದನ್ನು ನೀವು ಹುಡುಕ್ತಾ ಇದ್ದೀರಾ, ಖಂಡಿತವಾಗಿ ಇವರ ಡೆಸ್ಟಿನಿ 3. ಸೊ ಆದ್ದರಿಂದ ಇವರು ಡೈರೆಕ್ಟರ್ ಆಗಿ ಅತ್ಯುನ್ನತ ಸ್ಥಾನಕ್ಕೆ ಏರಿದರು. ಅದಲ್ಲದೆ ಅಟ್ರಾಕ್ಟಿವ್ ಪ್ಯಾಟರ್ನ್ಗೆ ಬೇಕಾದಂತಹ ನಂಬರ್ಗಳಲ್ಲಿ 5 ಕೂಡ ಇವರು ಹೊಂದಿದ್ದಾರೆ. ನೆಕ್ಸ್ಟ್ ನಾನು ತೆಗೆದುಕೊಳ್ತಿರುವಂಥದ್ದು ಕವಿ ಹೃದಯಾದಂತಹ ಸಾಹಿತಿಯಾದಂತಹ ಪಿ ಲಂಕೇಶ್ ಅವರನ್ನು. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ನೋಡಿದಾಗ 8/1935. ಇವರ ಡೆಸ್ಟಿನಿ ಕೂಡ 2. ಆದ್ದರಿಂದ ಕವಿ ಹೃದಯ ಸಾಹಿತಿ ಆಗಲಿಕ್ಕೆ ಬೇಕಾದಂತಹ 2 & 3 ಎರಡೂ ನಂಬರ್ಗಳನ್ನು ಇವರು ಹೊಂದಿದ್ದಾರೆ. ವಿಷ್ಣುವರ್ಧನ್ ಅಭಿನಯದ ಬಂಧನ ಒಂದು ಭಾವನಾತ್ಮಕ ಚಿತ್ರ. ಸೊ ಆದರೂ ಎಷ್ಟು ಮಟ್ಟಿಗೆ ಅದು ಕೂಡ ಒಂದು ಟ್ರೆಂಡನ್ನು ಸೃಷ್ಟಿಸಿತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಇವರು ಎಮೋಷ್ನಲ್ ಡೈರೆಕ್ಟರ್ ಆಗಿ ಹೊರಹೊಮ್ಮಿದರು. ಸೊ ಅದಕ್ಕೆ ಸಾಥ್ ಕೊಟ್ಟಿರುವಂತಹ ನಂಬರ್ ಯಾವುದಂದರೆ ನಂಬರ್ 2. ಇವರು 1 ಅಲ್ಲ 2 ಅಲ್ಲ 3 2 ಹೊಂದಿದ್ದಾರೆ. ನೆಕ್ಸ್ಟ್ ನಾಗಮಂಡಲ ಖ್ಯಾತಿಯ ನಾಗಾಭರಣ ಅವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 23 ಜನವರಿ 1953. ಸೊ ಇವರೂ ಕೂಡ 2 & 3 ಕಾಂಬಿನೇಷನ್ಗಳನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ನೆಕ್ಸ್ಟ್ ನಾನು ತೆಗೆದುಕೊಳ್ತಿರ್ತಕ್ಕಂಥ ಹೆಸರು ಯಾರದು ಅಂದರೆ ಗಿರೀಶ್ ಕಾರ್ನಾಡ್. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ನೋಡ್ತಾ ಹೋದಾಗ 19 ಮೇ 1938. ಸೊ ಅಟ್ರಾಕ್ಟಿವ್ ಪ್ಯಾಟರ್ನ್ಗೆ ಬೇಕಾದಂತಹ ನಂಬರ್ಗಳಲ್ಲಿ ಇವರು 5 ಹೊಂದಿದ್ದಾರೆ. ಸೊ ನಾಲೆಡ್ಜ್ಗಾಗಿ ಬೇಕಾದಂತಹ ನಂಬರ್ಗಳಲ್ಲಿ ಇವರು 3 ಹೊಂದಿದ್ದಾರೆ. ಮತ್ತೊಬ್ಬ ಫೇಮಸ್ ಡೈರೆಕ್ಟರ್ ಯಾರಪ್ಪ ಅಂದರೆ ಸ್ಪರ್ಶ ಖ್ಯಾತಿಯ ಸುನೀಲ್ ಕುಮಾರ್ ದೇಸಾಯಿ. ಸೊ ಇವರ ಡೇಟ್ ಆಫ್ ಬರ್ತಲ್ಲಿ ನಂಬರ್ 2 ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ನಂಬರ್ 2 ಅನ್ನುವಂಥದ್ದು ಸ್ಪರ್ಶ ಅನ್ನುವಂತಹ ತುಂಬ ಎಮೋಷ್ನಲ್ ಫಿಲ್ಮನ್ನು ಕೊಡೋದಕ್ಕೆ ಇವರನ್ನು ಪ್ರೇರೇಪಿಸಿತು. ಭಾರತ ಚಿತ್ರರಂಗದಲ್ಲೇ ಅತ್ಯುತ್ತಮ ಡೈರೆಕ್ಟರ್ ಅಂದರೆ GV ಅಯ್ಯರ್. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 3 ಸೆಪ್ಟೆಂಬರ್ 1917. ಇವರ ಡೆಸ್ಟಿನಿ 3 ಆಗಿರೋದ್ರಿಂದ ಇವರು ಕೂಡ ಅತ್ಯಂತ ಜನಪ್ರಿಯ ನಿರ್ದೇಶಕರಾಗಿ ಹೊರಹೊಮ್ಮಿದರು. ಕಿಚ್ಚ ಸುದೀಪ್. ಇವರ ಆ್ಯಕ್ಟಿಂಗ್ಗಿಂತ ಡೈರೆಕ್ಷನ್ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಆಟೋಗ್ರಾಫ್ ಚಿತ್ರದ ಮೂಲಕ ಎಷ್ಟು ಎಮೋಷ್ನಲ್ ಪಂಚನ್ನು ಇವರು ನೀಡಿದರು ಎಂಬುದು ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದೆ. ಕವಿ ಹೃದಯ ಅಂದರೆ ನಮ್ಮ ರವಿಚಂದ್ರನ್. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ ಇವರ ಡೇಟ್ ಆಫ್ ಬರ್ತಲ್ಲಿ 2 & 3 3 ಇರೋದನ್ನು ನಾವು ಗಮನಿಸಬಹುದು. ಭಟ್ರು ಸಾಹಿತ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 8/10/1973. ಅದಲ್ಲದೆ ಇವರ ಡೆಸ್ಟಿನಿ 2 ಆಗಿರೋದ್ರಿಂದ 2 & 3 ಕಾಂಬಿನೇಷನ್ಗಳು ಇವರನ್ನು ಉತ್ತಮ ಸಾಹಿತಿ ನಿರ್ದೇಶಕನನ್ನಾಗಿ ಪರಿವರ್ತಿಸಿದೆ. ಮಠ ಮತ್ತು ಎದ್ದೇಳು ಮಂಜುನಾಥ ಖ್ಯಾತಿಯ ಗುರುಪ್ರಸಾದ್ ಯಾರಿಗೆ ತಾನೇ ಪರಿಚಯ ಇಲ್ಲ. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 2/11/1972. ಇವರು ತಮ್ಮ ಭಾವನಾತ್ಮಕ ಡೈರೆಕ್ಷನ್ ಮೂಲಕನೇ ಜನರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇವರ ಡೇಟ್ ಆಫ್ ಬರ್ತಲ್ಲಿ 2 ಇರೋದನ್ನು ನಾವು ಗಮನಿಸಬಹುದು. ಇನ್ನೊಬ್ಬ ಡೈರೆಕ್ಟರ್ ಯಾರಂದರೆ ಎಮೋಷ್ನಲ್ ಡೈರೆಕ್ಟರ್ ಜೋಗಿ ಖ್ಯಾತಿಯ ಪ್ರೇಮ್. ಸೊ ಇವರ ಡೇಟ್ ಆಫ್ ಬರ್ತಲ್ಲಿ ನಂಬರ್ 2 ಅನ್ನುವಂಥದ್ದು ಅವರ ಭಾವನಾತ್ಮಕ ಡೈರೆಕ್ಷನ್ಗೆ ಕಾರಣೀಭೂತವಾಯಿತು. ಕಾಶಿನಾಥರ ಚಿತ್ರ ಯಾರಿಗೆ ತಾನೇ ನೆನಪಿಲ್ಲ, ಅವರ ಚಿತ್ರಗಳು ಯಾರಿಗೆ ತಾನೇ ನಗುವನ್ನು ತರಿಸಲ್ಲ. ಇವರ ನಿರ್ದೇಶನ ಅಂದರೆ ಆಗಿರುತ್ತೆ ಉಪೇಂದ್ರರವರಿಗೆ ಗುರುವಾದ ಕಾಶಿನಾಥ್. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 8/5/1951. ಸೊ ಇವರ ಡೇಟ್ ಆಫ್ ಬರ್ತಲ್ಲಿ 2 ಅಥವಾ 3 ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕ್ತಾ ಇದ್ದೀರಾ, ಖಂಡಿತ ಇವರ ಡೆಸ್ಟಿನಿಯನ್ನು ಗಮನಿಸಿದಾಗ ನಂಬರ್ 2 ಅನ್ನುವಂಥದ್ದು ಇವರ
ನಿರ್ದೇಶನಕ್ಕೆ ಮತ್ತೊಂದು ಸಾಕ್ಷಿಯನ್ನು ನೀಡುತ್ತದೆ. ಮತ್ತೋರ್ವ ನಿರ್ದೇಶಕ ಅಂದರೆ ನಮ್ಮ ಅನೂಪ್ ಭಂಡಾರಿ. ರಂಗಿತ ರಂಗ ಚಿತ್ರ ಒಂದು ಹೊಸ ಟ್ರೆಂಡನ್ನು ಮುಟ್ಟಿತು. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 2 ಮಾರ್ಚ್ 1982. ಸೊ ಇವರ ಡೇಟ್ ಆಫ್ ಬರ್ತಲ್ಲೂ ಕೂಡ ನಂಬರ್ 2 ಇರುವಂಥದ್ದನ್ನು ನಾವು ಗಮನಿಸಬಹುದು. ಪವನ್ ಕೊಡೆಯರ್ ನಿರ್ದೇಶನದ ಗೂಗ್ಲಿ ಚಿತ್ರ ಯಾರಿಗೆ ತಾನೇ ನೆನಪಿಲ್ಲ. ಸೊ ಇವರ ಡೇಟ್ ಆಫ್ ಬರ್ತನ್ನು ನಾವು ಗಮನಿಸಿದಾಗ 10/12/1982. ಸೊ ಇವರ ಡೇಟ್ ಆಫ್ ಬರ್ತಲ್ಲೂ ಕೂಡ ನಂಬರ್ 2 ಇರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಪವನ್ ಕುಮಾರ್, ಸೊ ಇವರ ಡೇಟ್ ಆಫ್ ಬರ್ತನ್ನು ಮತ್ತೊಬ್ಬ ನಿರ್ದೇಶಕ ಪವನ್ ಕುಮಾರ್ ಇವರ ಡೇಟ್ ಆಫ್ ಬರ್ತನ್ನು ಗಮನಿಸಿದಾಗ 29/10/1982. ಸೊ ಇವರ ಡೇಟ್ ಆಫ್ ಬರ್ತಲ್ಲೂ ಕೂಡ 2 ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ರಿಷಭ್ ಶೆಟ್ಟಿ ಇವರ ಡೇಟ್ ಆಫ್ ಬರ್ತಲ್ಲಿ ಔಟ್ ಆಫ್ 2 & 3 ನಂಬರ್ 3 ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇತ್ತೀಚೆಗೆ ಬರುವಂತಹ ಡೈರೆಕ್ಟರ್ಗಳಲ್ಲಿ ನಂಬರ್ 2 & 3 ಇರದೇ ಇರ್ಬೋದು, ಆದರೆ ಅವರ ವೇ ಆಫ್ ಡೈರೆಕ್ಷನ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿ ಕೆಲಸವನ್ನು ಮಾಡ್ತದೆ. ಉದಾಹರಣೆ ನಮ್ಮ ಉಪೇಂದ್ರ ಆಗಿರ್ಬೋದು ಅಥವಾ ನಮ್ಮ KGF ಖ್ಯಾತಿಯ ಪ್ರಶಾಂತ್ ನೀಲ್ ಆಗಿರ್ಬೋದು. ಸೊ ಇವರ ಡೇಟ್ ಆಫ್ ಬರ್ತಲ್ಲಿ 2 & 3 ಇರದೇ ಇದ್ದರೂ ಇವರ ವೇ ಆಫ್ ಅಪ್ರೋಚ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ತದೆ. ಒಟ್ಟಾರೆ ಹೇಳುವುದಾದರೆ ಒಬ್ಬ ನಿರ್ದೇಶಕನಲ್ಲಿ ನಂಬರ್ 2 & 3 ಅನ್ನುವಂಥದ್ದು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದು ಈ ಹೊತ್ತಿನ ವಿಶೇಷ. ಮುಂದೆ ಹೊಸ ವಿಷಯಗಳನ್ನು ಹೊತ್ತು ನಿಮ್ಮೆದುರಿಗೆ ಪ್ರಸ್ತುತಿಯನ್ನು ಪಡಿಸ್ತೇನೆ. ನಾನು ನಿಮ್ಮ ಆಸ್ಟ್ರೋ ಪ್ರೆಡಿಕ್ಟರ್ ಆ್ಯಂಡ್ ಅನಲೈಸರ್ ಮಾಲತೇಶ್ ಕೃಷ್ಣ. ನಮಸ್ತೆ.